ನಾನು ನಿಮ್ಮ ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ದ ಕ್ಲೀನಿಂಗ್ ಲೇಡಿ ಅನ್ನೋ ಹಾಲಿವುಡ್ ಮೂವಿನ ನೋಡೋಣ. ಒಬ್ಬ ಸೈಕೋಯಿಂದ ಇಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ಗೆ ಯಾವ ರೀತಿಯಾದ ತೊಂದರೆಗಳು ಬಂದವು ಅನ್ನೋದೇ ಈ ಮೂವಿ ಸ್ಟೋರಿಯಲ್ಲ. ಈ ಸ್ಟೋರಿನಲ್ಲಿ ಕೆಲವೊಂದು ಸೀನ್ಸ್ಗಳು ನಮಗೆ ವಿಯರ್ಡಾಗಿ ಅನಿಸ್ತವೆ, ಆದರೂ ಕೂಡ ಮೂವಿ ಸ್ಟೋರಿ ಚೆನ್ನಾಗಿರುತ್ತೆ. ಅದರಿಂದ ಸ್ಟೋರಿನ ಎಂಡ್ವರೆಗೂ ಕೇಳಿ ಹಾಗೆಯೇ ಎಕ್ಸ್ಪ್ಲನೇಷನ್ನ ಕೇಳಿದ ಮೇಲೆ ಲೈಕ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಇನ್ನು ಲೇಟ್ ಮಾಡದೆ ಫ್ಯಾಕ್ಟ್ ಆಫ್ ದ ಡೇ ನೋಡ್ಕೊಂಡು ಬರೋಣ. ಬನ್ನಿ, ನಿಮಗೆ ಒಂದು ಕ್ವೆಶನ್, ನೀವು ದಿನಕ್ಕೆ ಎಷ್ಟು ಸಲ ನಗ್ತೀರಾ? ಅದೇನು ನಗದು ಕೂಡ ಯಾರಾದರೂ ಕೌಂಟ್ ಮಾಡ್ಕೊತಾರ ಅಂತ ಕೇಳ್ತೀರಾ ಅಲ್ವಾ? ಬಟ್ ಆ್ಯಕ್ಚುಲಿ ಆನ್ ಆ್ಯನ್ ಆ್ಯಾವ್ರೇಜ್ ಆಗಿ ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ 15 ಸಲ ನಗ್ತಾರಂತೆ. ಆ್ಯಂಡ್ ನಗೋದ್ರಿಂದ ಒಳ್ಳೆ ಲಾಭಗಳು ಕೂಡ ಇದ್ದಾವೆ. ನಿಮಗೆ ಈ ನಗು ಫ್ಯಾಕ್ಟ್ ಇಷ್ಟ ಆದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಇಲಿ ಬಂದು ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಆ ಇಲಿನ ಹಿಡ್ಕೊಂಡು ಹೋಗಿ ಒಬ್ಬ ವ್ಯಕ್ತಿ ಗ್ರೈಂಡರ್ನಲ್ಲಿ ಹಾಕಿ ಜ್ಯೂಸ್ ಮಾಡಿಕೊಂಡು ಅದನ್ನು ತಗೊಂಡು ಹೋಗಿ ಫ್ರಿಜ್ನಲ್ಲಿ ಇಡ್ತಾನೆ. ಹೀಗೆ ಸೀನ್ ಕಟ್ ಮಾಡಿದರೆ ನಮಗೆ ಆಲಿಸ್ನ ತೋರಿಸ್ತಾರೆ. ಅವಳೊಬ್ಬ ಪ್ರಾಸ್ಟಿಟ್ಯೂಟ್. ಅವಳು ತನ್ನ ಕ್ಲೈಂಟ್ ಆದ ಮೈಕಲ್ ಜೊತೆ ರಿಲೇಷನ್ಶಿಪ್ನಲ್ಲಿ ಇರ್ತಾಳೆ, ಹಾಗೆ 3 ಇಯರ್ಸ್ ನಡೆದೋಗುತ್ತೆ. ಅವಳು ಮುಂಚೆ ಮೈಕಲ್ ಜೊತೆ ಇದ್ದಾಗ ಅವನಿಗಿನ್ನೂ ಮದುವೆ ಆಗಿಲ್ಲ ಅಂತ ಅನ್ಕೊತಾಳೆ. ಆದರೆ ಆಮೇಲೆ ಗೊತ್ತಾಗುತ್ತೆ ಅವನಿಗೂ ಒಂದು ಫ್ಯಾಮಿಲಿ ಇದೆ ಅಂತ, ಹಾಗೆ ಒಬ್ಬ ಮಗ ಕೂಡ ಇರ್ತಾನೆ. ಅದರಿಂದ ಅವನಿಗೇನು ತೊಂದರೆ ಮಾಡಲಾರ್ದ ಹಾಗೆ ಅಲ್ಲಿಂದ ಹೋಗ್ಬಿಡ್ಬೇಕು ಅಂತ ಅನ್ಕೊತಾಳೆ. ಮೈಕಲ್ ಮಾತ್ರ ಆಲಿಸ್ ಜೊತೆನೆ ಯುರೋಪ್ಗೆ ಹೋಗ್ಬೇಕು ಅಂತ ಅನ್ಕೊತಾನೆ. ಬಟ್ ಆಲಿಸ್ ಅದಕ್ಕೆ ಒಪ್ಕೊಳ್ಳಲ್ಲ. ಆಮೇಲೆ ಅವಳು ತನ್ನ ಫ್ರೆಂಡ್ ಆಗಿದ್ದ ಮಿರಂಡನ ಭೇಟಿ ಆಗ್ತಾಳೆ. ಅವಳ ಮಾತನ್ನ ಕೇಳಿ ಅವಳು ಈ ಪ್ರಾಸ್ಟಿಟ್ಯೂಟ್ ಕೆಲಸ ಎಲ್ಲ ಬಿಟ್ಬಿಟ್ಟು ಒಳ್ಳೆದಾಗಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇರ್ತಾಳೆ. ಆಮೇಲೆ ಕೆಲವು ದಿನಗಳಿಂದ ಆಲಿಸ್ ಮನೆಯಲ್ಲಿ ನೀರು ಚೆನ್ನಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ ಪ್ಲಂಬರ್ಗೆ ಕಾಲ್ ಮಾಡಿ ಕರೆಸ್ತಾಳೆ. ಒಂದಿನ ಅವಳು ತನ್ನ ಥೆರಪಿ ಕ್ಲಾಸಸ್ನ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅಲ್ಲೇನೋ ಸೌಂಡ್ಸ್ ಕೇಳಿಸ್ತಾ ಇರ್ತವೆ. ಹೊರಗಡೆಗೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ವಿಚಿತ್ರವಾದ ಮಹಿಳೆ ನಿಂತ್ಕೊಂಡಿರ್ತಾಳೆ, ಹಾಗೆ ತನ್ನ ಕೈನಲ್ಲಿ ಜುಟ್ಟನ್ನು ಹಿಡ್ಕೊಂಡಿರ್ತಾಳೆ. ಆ ಮಹಿಳೆ ಹೇಳ್ತಾಳೆ, ನಾನು ಪ್ಲಂಬರ್, ನಿಮ್ಮ ಬಾತ್ಟಬ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಆ್ಯಂಡ್ ಅವಳ ಹೆಸರು ಶೆಲಿ ಅಂತ. ಬಟ್ ಅವಳು ನೋಡೋಕ್ಕೆ ತುಂಬ ವಿಚಿತ್ರವಾಗಿರ್ತಾಳೆ, ಮುಖ ಎಲ್ಲ ಸುಟ್ಟೋಗಿರುತ್ತೆ. ಆಮೇಲೆ ಶೆಲಿ ಆ್ಯಂಡ್ ಆಲಿಸ್ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಶೆಲಿ ಈ ಥರ ಹೇಳ್ತಾಳೆ, ನಾನು ನಿಮ್ಮ ಬಾತ್ಟಬ್ನ ಕ್ಲೀನ್ ಮಾಡಿದ್ದೀನಿ, ಹಾಗೆ ಒಂದು ಹೀಲಿ ನಿಮ್ಮ ಮನೆಯೆಲ್ಲ ತಿರುಗಾಡ್ತಾ ಇದೆ, ಅದರಿಂದ ಅದನ್ನು ಇಟ್ಕೊಂಡು ಸಾಯಿಸ್ಬಿಟ್ಟೆ, ಹಾಗೆ ಅದು ಮಾಡಿರೋ ಹೋಲ್ ಕೂಡ ನಾನು ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟೆ ಅಂತ ಹೇಳ್ತಾಳೆ. ಅದರಿಂದ ಆಲಿಸ್ ತುಂಬಾ ಥ್ಯಾಂಕ್ಸ್ ಅಂತ ಶೆಲಿನ್ಗೆ ಹೇಳ್ತಾಳೆ. ಶೆಲಿನ ಹಾಗೆ ನೋಡಿ ಪಾಪ ಅಂತ ಆಲಿಸ್ಗೆ ಅನಿಸುತ್ತೆ. ಆದ್ದರಿಂದ ನಿನಗೆ ಟೈಮ್ ಇದ್ದಾಗೆಲ್ಲ ನನ್ನ ಮನೆ ಬಂದು ಕ್ಲೀನ್ ಮಾಡು, ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಶೆಲಿನ್ಗೆ ಹೇಳ್ತಾಳೆ. ಯಾಕಂದರೆ ಆಲಿಸ್ ಅಂದ್ಕೊಂಡಿರ್ತಾಳೆ ಅವಳ ಮುಖ ಎಲ್ಲ ಸುಟ್ಟೋಗಿದೆ, ಹಾಗೆ ಅವಳು ಸಮಾಜದಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇರ್ತಾಳಂತ ಅವಳು ಅರ್ಥ ಮಾಡಿಕೊಂಡು ಈ ರೀತಿಯೆಲ್ಲ ಆಪರ್ಚುನಿಟಿನ ಕೊಡ್ತಾಳೆ. ನೆಕ್ಸ್ಟ್ ದಿನ ಮಾರ್ನಿಂಗ್ ಆಲಿಸ್ ಮನೆ ಹತ್ರಕ್ಕೆ ಒಂದು ಡೆಲಿವರಿ ಬರುತ್ತೆ. ಅದು ಒಂದು ಸೂಟ್ ಕೇಸ್ ಮೈಕಲ್ ಕಳಿಸಿರ್ತಾನೆ, ಯಾಕಂದರೆ ಅವಳು ಯುರೋಪ್ ಟ್ರಿಪ್ಗೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಿದ್ದ ಮೈಕಲ್ ಅದನ್ನು ಗಿಫ್ಟ್ ಮಾಡ್ತಾನೆ. ನೆಕ್ಸ್ಟ್ ದಿನ ಆಲಿಸ್ ತನ್ನ ಫ್ರೆಂಡ್ ಆಗಿದ್ದ ಮಿರಂಡನ ಭೇಟಿ ಆಗಿದ್ದಾಗ ಅವಳು ಹೇಳ್ತಾಳೆ, ನೀನು ಮೈಕಲಿಂದ ದೂರ ಇರು, ಅದು ನಿನಗೂ ಅವನಿಗೂ ಒಳ್ಳೆಯದು, ಹಾಗೆ ತನ್ನ ಮಗುಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾಳೆ. ಅದರಿಂದ ಆಲಿಸ್ ಸರಿ ಅಂತ ಹೇಳ್ತಾಳೆ. ಕೆಲವು ದಿನಗಳು ಆಗಿದ್ಮೇಲೆ ಆಲಿಸ್ ಮನೆಗೆ ಶೆಲಿನ್ ಬರ್ತಾಳೆ ಕ್ಲೀನ್ ಮಾಡೋದಕ್ಕೆ. ಅದರಿಂದ ಆಲಿಸ್ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಆಮೇಲೆ ಶೆಲಿನ್ ಆಲಿಸ್ ಮನೆ ಒಳಗಡೆಗೆ ಎಲ್ಲ ಹೋಗಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಇನ್ನು ಅವಳು ಬೆಡ್ರೂಮ್ಗೆ ಹೋಗಿ ಅಲ್ಲಿ ಒಂದು ಆಭರಣ ಇದ್ರೆ ಅದನ್ನು ಕೂಡ ಕಳ್ತನ ಮಾಡ್ತಾಳೆ. ಆವಾಗ ಆಲಿಸ್ ಸ್ನಾನ ಮಾಡ್ತಾ ಇರ್ತಾಳೆ, ಅದನ್ನು ಶೆಲಿನ್ ಹೋಗಿ ನೋಡ್ತಾಳೆ. ಇವಳು ಬಂದಿದ್ದಾಗಿಂದಲೂ ಯಾಕೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಈ ಕಡೆ ಆಲಿಸ್ಗೆ ಎಷ್ಟೋ ಕಷ್ಟಗಳು ಇರ್ತವೆ. ಒಂದು ಮೈಕಲ್ ಫ್ಯಾಮಿಲಿ, ಒಂದು ವೇಳೆ ಇವಳು ಮೈಕಲ್ ಜೊತೆ ಇದ್ದರೆ ಅದು ಅವಳಿಗೂ ಮತ್ತು ತನ್ನ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ ಅಂತ ಅನ್ಕೊತಾ ಇರ್ತಾಳೆ. ಇನ್ನೊಂದೇನು ಅಂದರೆ ಮೈಕಲ್ ಬೇಕಂತಾನೆ ಇವಳಿಂದ ಬೀಳ್ತಾ ಇರ್ತಾರೆ, ಅವನಿಗೆ ಆಲಿಸ್ ಅಂದರೆ ತುಂಬ ಇಷ್ಟ. ಇನ್ನು ಅವಾಗವಾಗ ಶೆಲಿನ್ ಕೂಡ ಆಲಿಸ್ ಮನೆಗೆ ಕ್ಲೀನಿಂಗ್ಗೆ ಬರ್ತಾ ಇರ್ತಾಳೆ. ಇವರಿಬ್ಬರಿಗೆ ಪರಿಚಯ ಜಾಸ್ತಿ ಆಗಿರೋದ್ರಿಂದ ಆಲಿಸ್ ಶೆಲಿನ್ನ ಒಬ್ಬ ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಳೆ. ಅದರಿಂದ ಒಂದಿನ ರಾತ್ರಿ ಊಟಕ್ಕೆ ಬರೋದಕ್ಕೆ ಕರೆದಾಗ ಅವಳು ಬರ್ತಾಳೆ. ಹೀಗೆ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆವಾಗ ಆಲಿಸ್ ಶೆಲಿನ್ನ, ನೀನು ಎಲ್ಲಿರ್ತೀಯ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಡೀಟೇಲ್ಸ್ ಎಲ್ಲ ಕೇಳಿದಾಗ ಶೆಲಿನ್ ಅದಕ್ಕೆ ಯಾವುದೇ ರೀತಿಯಾದ ಉತ್ತರನ ಕೊಡಲ್ಲ. ಬಟ್ ಅವಳು ತನ್ನ ಮುಖ ಹೇಗೆ ಸುಟ್ಟೋಗಿದೆ ಅಂತ ಹೇಳ್ತಾಳೆ. ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ನನ್ನ ಮುಖ ಎಲ್ಲ ಸುಟ್ಟೋಗಿತ್ತು, ಅವತ್ತಿನಿಂದ ನನ್ನ ಯಾರು ಹತ್ರಕ್ಕೆ ಕರ್ಕೊಳ್ಳಲ್ಲ, ನನ್ನ ಏನೋ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ, ಅದರಿಂದ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅಂತ ಫೀಲ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಹಾಗೆ ನನ್ನ ಮುಖವೂ ಅಷ್ಟೇ ಸುಟ್ಟೋಗಿದೆ, ಮೈ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದನ್ನೇ ಕೇಳಿದ ಆಲಿಸ್ಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಅದೇ ದಿನ ರಾತ್ರಿ ಮೈಕಲ್ ಆಲಿಸ್ನ ಹುಡ್ಕೊಂಡು ತನ್ನ ಮನೆಗೆ ಬರ್ತಾನೆ, ಯಾಕಂದ್ರೆ ಆಲಿಸ್ ಮೈಕಲ್ ಎಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲಿಲ್ಲ. ಆದ್ರೆ ಆಲಿಸ್ ಡೋರ್ ಅನ್ನ ಓಪನ್ ಮಾಡೋದೇ ಇಲ್ಲ, ಅದರಿಂದ ಅವನು ಮತ್ತೆ ರಿಟರ್ನ್ ಹೋಗ್ಬಿಡ್ತಾನೆ. ಆಮೇಲೆ ಆಲಿಸ್ ಮೈಕಲ್ ಬಗ್ಗೆ ಶೆಲಿನ್ಗೆ ಹೇಳ್ತಾಳೆ, ಆದರೆ ಅವಳು ಏನು ಉತ್ತರನೇ ಕೊಡಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾಳೆ. ಇನ್ನು ಅವತ್ತಿನ ರಾತ್ರಿ ಅಲ್ಲೇ ಸ್ಟೇ ಆಗೋದಿಕ್ಕೆ ಆಲಿಸ್ ಹೇಳ್ತಾಳೆ, ಅದರಿಂದ ಅವಳು ಕೂಡ ಒಪ್ಕೊಂಡು ಇಬ್ರು ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಇನ್ನು ಹಾಗೆ ಆಲಿಸ್ ಮಲ್ಕೊತಾಳೆ.
ಬಟ್ ಶೈಲಿನ್ ಮಲ್ಕೊಳ್ಳೋದೇ ಇಲ್ಲ, ಅವಳು ಏನೇ ಯೋಚನೆ ಮಾಡ್ತಾ ಇರ್ತಾಳೆ ಅವಳ ಕಣ್ಣುಗಳಲ್ಲಿ ಮುಖದ ಎಕ್ಸ್ಪ್ರೆಷನ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪೊತ್ತಿಗೆ ಆಲಿಸ್ ಎದ್ದು ಕೂತ್ಕೊಂತಾಳೆ. ಆಗ ಶೈಲಿನ್ ಮಾತಾಡ್ತಾ, ನನ್ನ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಆಲಿಸ್ ಕೂಡ ಸರಿ ಅಂತ ಹೇಳಿ ಇಷ್ಟನೇಟ್ ಒಬ್ಳೆ ಏನು ಹೋಗ್ತೀಯಾ ಅಂತ ತನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತಾಳೆ. ಬಟ್ ಶೈಲಿನ್ ಮನೆ ತುಂಬ ದೂರ ಇರುತ್ತೆ, ಅದು ತುಂಬ ಕತ್ತಲಾಗಿರುತ್ತೆ. ಹಾಗೆ ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ಶೈಲಿನ್ ಕಾರ್ ಸ್ಟಾಪ್ ಮಾಡೋಕ್ಕೆ ಹೇಳ್ತಾಳೆ. ಅಲ್ಲಿ ನೋಡಿದರೆ ಒಂದು ಮನೆ ಕೂಡ ಇರಲ್ಲ, ತುಂಬ ಕತ್ತಲಾಗಿರುತ್ತೆ. ಇಲ್ಲಿ ಹೆಂಗೆ ಹೋಗ್ತೀಯಾ ಅಂತ ಆಲಿಸ್ ಕೇಳಿದಾಗ, ನಾನು ಇಲ್ಲೇ ಇಳಿದು ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಲಿಸ್ ಕೂಡ ಏನು ಮಾತಾಡಿದೆ ಸರಿ ನಿನ್ನಿಷ್ಟ ಅಂತ ಹೇಳಿ ಅವಳನ್ನ ಅಲ್ಲೇ ಡ್ರಾಪ್ ಮಾಡ್ತಾಳೆ. ಇನ್ನು ಕಾರ್ ಹೇಳಿದ ತಕ್ಷಣ ಶೈಲಿನ್ ಥ್ಯಾಂಕ್ಸ್ ಕೂಡ ಹೇಳಲಾರ್ದ ಹಾಗೆ ಹಂಗೆ ಹಿಂತಿರುಗಿ ನೋಡದೆ ಹೋಗ್ಬಿಡ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಶೈಲಿನ್ ಮನೆಯಲ್ಲಿ ತೋರಿಸ್ತಾಳೆ, ಅವಳು ಕತ್ತಲಾಗಿದ್ದ ಮನೆಯಲ್ಲಿ ಒಬ್ಳೆ ಕೂತ್ಕೊಂಡಿರ್ತಾಳೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಆ ಇಲಿನ ಇಟ್ಕೊಂಡು ಜ್ಯೂಸ್ ಮಾಡಿದ್ದು ಶೈಲಿನೇ. ಅದರಿಂದ ಅವಳು ಆ ಬೌಲ್ನಲ್ಲಿ ಇಟ್ಟಿದ್ದ ಜ್ಯೂಸನ್ನು ತೆಗೆದು ಇನ್ನೊಂದು ಬೌಲ್ಗೆ ಹಾಕಿ ಅದನ್ನು ತಗೊಂಡೋಗಿ ಒಂದು ಕಂಟೈನರ್ನಲ್ಲಿ ಇದ್ದ ವ್ಯಕ್ತಿಗೆ ಕೊಡ್ತಾಳೆ. ಆ ಬಟ್ಲನ್ನ ಕೆಳಗಿಟ್ಟಿದ ಮೇಲೆ ಇದನ್ನು ತಿನ್ನು ಅಂತ ಯಾರಿಗೋ ಹೇಳ್ತಾ ಇರ್ತಾಳೆ. ಅವಳ ರೀತಿ ಹೇಳಿದ ತಕ್ಷಣ ಯಾರೋ ಒಂದು ವಿಚಿತ್ರವಾದ ಮನುಷ್ಯ ಬಂದು ಅದನ್ನು ತಗೊಂಡು ತಿಂತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಶರೀನ್ ಹತ್ರ ಏನೋ ಒಂದು ರಹಸ್ಯ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ದಿನ ಮಾರ್ನಿಂಗ್ ಅವಳು ಮತ್ತೆ ಆಲಿಸ್ ಮನೆಗೆ ಹೋಗ್ತಾಳೆ ಕ್ಲೀನಿಂಗ್ ಮಾಡೋದಕ್ಕೆ. ಅವತ್ತಿನ ದಿನ ಆಲಿಸ್ ಅವಳಿಗೆ ಮೇಕಪ್ ಹಾಕ್ತಾಳೆ, ಹಾಗೆ ತನ್ನ ಹೊಸ ಡ್ರೆಸ್ ಕೂಡ ಕೊಡ್ತಾಳೆ. ಶೈಲಿನ್ ತುಂಬ ಇಂಪ್ರೆಸ್ ಆಗ್ಬಿಡ್ತಾಳೆ, ಯಾಕಂದ್ರೆ ಅವಳನ್ನ ಅಷ್ಟು ಕೇರ್ ಆಗಿ ಯಾರೂ ನೋಡ್ಕೊಂಡಿರಲ್ಲ. ಇನ್ನು ಅವಳು ತನ್ನ ಮನೆಗೆ ಹೋಗ್ಬಿಡ್ತಾಳೆ, ಆಲಿಸ್ ತನ್ನ ಮನೆಯಲ್ಲಿ ಒಬ್ಳೆ ಮಲ್ಕೊಂಡಿರ್ತಾಳೆ. ಆದರೆ ಅದೇ ದಿನ ರಾತ್ರಿ ಶೈಲಿನ್ ಒಬ್ಳೆ ಆಲಿಸ್ ಮನೆಗೆ ಬಂದ್ಬಿಡ್ತಾಳೆ. ಅವಳನ್ನ ಅನ್ಕಾನ್ಷಿಯಸ್ ಮಾಡಿ ಮುಖದ ಮೇಲೆ ಏನೋ ಹಚ್ತಾಳೆ, ಹಾಗೆ ಮಾಸ್ಕ್ ತರದ್ದು ಹಾಕ್ತಾಳೆ. ಸ್ವಲ್ಪತ್ತಿಗೆ ಆ ಮಾಸ್ಕ್ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಬೆಳಿಗ್ಗೆ ಆಲಿಸ್ ಎದ್ದಾಳ್ತಾಳೆ, ಅವಳಿಗೆ ಸರಿಯಾಗಿ ಹುಷಾರಿರಲ್ಲ. ನೆಕ್ಸ್ಟ್ ದಿನ ಮಾರ್ನಿಂಗ್ ಶೈಲಿನ್ ಮನೆಗೆ ಬರ್ತಾಳೆ. ಆಗ ಆಲಿಸ್ ಇವತ್ತು ನನಗೆ ಹುಷಾರಿಲ್ಲ, ನೀನು ಹೋಗ್ಬಿಡು ಅಂತ ಹೇಳಿದಾಗ, ನಾನು ಒಂದು ಟೀ ಮಾಡ್ಕೊಡ್ತೀನಿ ಅದನ್ನು ಕುಡಿದ್ರೆ ನಿಮಗೆ ಚೆನ್ನಾಗುತ್ತೆ ಅಂತ ಬಲವಂತ ಮಾಡೋದ್ರಿಂದ ಶೈಲಿನ್ ಕೂಡ ಅದಕ್ಕೆ ಒಪ್ಕೊಂಡು ಒಳಗಡೆ ಕರೀತಾಳೆ. ಆಮೇಲೆ ಅವಳು ಟೀ ಮಾಡಿ ಆಲಿಸ್ಗೆ ಕೊಡ್ತಾಳೆ, ಅದನ್ನು ಕುಡಿತಾಳೆ. ಆಮೇಲೆ ಶೈಲಿನ್ ಮನೆಗೆ ಹೋಗ್ಬಿಡ್ತಾಳೆ. ಈ ಕಡೆ ಆಲಿಸ್ ಜಿಮ್ಗೆ ಹೋಗ್ತಾಳೆ, ಅಲ್ಲಿ ಮೈಕಲ್ ಬರ್ತಾನೆ. ಇನ್ನು ಮೈಕಲ್ ಏನೋ ಒಂದು ಮಾತಾಡಿ ಆಲಿಸ್ನ ಒಪ್ಪಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವ್ರ ಹಿಂದೆನೆ ಶೈಲಿನ್ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವರಿಬ್ರು ಆಲಿಸ್ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಮೈಕಲ್ ಅಲ್ಲಿಂದ ಹೋಗಿದ್ಮೇಲೆ ಶೈಲಿನ್ ಆಲಿಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಅವಳನ್ನ ಅನ್ಕಾನ್ಷಿಯಸ್ ಮಾಡ್ತಾಳೆ. ಹಾಗೆ ಅವಳ ಫೋನಿಂದ ಮೈಕಲ್ಗೆ ಇನ್ನೊಂದ್ಸಲ ಅಪಾರ್ಟ್ಮೆಂಟ್ಗೆ ಬರೋದಾಗಿ ಮೆಸೇಜ್ ಕಳಿಸ್ತಾಳೆ. ಅದರಿಂದ ಮೈಕಲ್ ಹೋಗ್ತಾನೆ. ಹಾಗೆ ಮೈಕಲ್ ವೈಫ್ಗೆ ಕೂಡ ಅವನಂದ್ರೆ ಅನುಮಾನ ಇರುತ್ತೆ, ಅದರಿಂದ ಮೈಕಲ್ ಹೋಗಿದ್ರೆ ಅವನಿಂದನೆ ಇವಳು ಕಾರ್ ಹಾಕೊಂಡು ಹೋಗ್ತಾಳೆ. ಅಪಾರ್ಟ್ಮೆಂಟ್ಗೆ ಹೋಗಿದ್ಮೇಲೆ ಮೈಕಲ್ನ ಹೊಡೆದು ಶೈಲಿನ್ ಕೂಡ ಅನ್ಕಾನ್ಷಿಯಸ್ ಮಾಡ್ತಾಳೆ. ಮೈಕಲ್ ಅವರ ವೈಫ್ಗೆ ಕನ್ಫರ್ಮ್ ಆಗುತ್ತೆ ಇವನು ದಿನ ಯಾರನ್ನೋ ಭೇಟಿಯಾಗೋದಕ್ಕೆ ಎಲ್ಲಿಗೆ ಬರ್ತಾ ಇದ್ದಾನೆ ಅಂತ. ಈ ಕಡೆ ಶೈಲಿನ್ ಅವರಿಬ್ಬರು ಡೆಡ್ ಬಾಡೀಸ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾಳೆ. ಕಣ್ಣು ಓಪನ್ ಮಾಡಿ ನೋಡಿದಾಗ ಅವರಿಬ್ಬರನ್ನ ಕಟ್ ಹಾಕಿರ್ತಾಳೆ, ಹಾಗೆ ಅವಳ ಕೈಯಲ್ಲಿ ಒಂದು ಚಾಕುವನ್ನು ಇಟ್ಟು ಕಟ್ ಹಾಕಿರ್ತಾಳೆ. ಶೈಲಿನ್ ಹೇಳ್ತಾಳೆ ಆ ಚಾಕುವನ್ನು ತಗೊಂಡು ನೀನು ಮೈಕಲ್ನ ಚುಚ್ಚಿಬಿಡು ಅಂತ. ಆದರೆ ಆಲಿಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಶೆಲಿನೇನು ಕಡಿಮೆ ಅಲ್ಲ, ಅವಳು ಆ್ಯಸಿಡ್ನ ತಗೊಂಡು ಒಂದು ವೇಳೆ ನೀನು ಅವನ ಚಾಕುವಿನಿಂದ ಚುಚ್ಚಿಲ್ಲ ಅಂದರೆ ಆ್ಯಸಿಡ್ ಹಾಕ್ಬಿಡ್ತೀನಿ ಇವನ ಮೇಲೆ ಅಂತ ಹೇಳಿ ಎದುರಿಸ್ತಾ ಇರ್ತಾಳೆ. ಆದರೂ ಅದಕ್ಕೆ ಆಲಿಸ್ ಒಪ್ಕೊಳ್ಳದೆ ಇರೋದ್ರಿಂದ ಶೆಲಿನ್ ಆ್ಯಸಿಡ್ನ ತಗೊಂಡು ಮೈಕಲ್ ಕಾಲ್ ಮೇಲೆ ಹಾಕ್ಬಿಡ್ತಾಳೆ, ಅದರಿಂದ ಅವನ ನೋವಿನಿಂದ ನರಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಾಲ್ ಮೇಲೆ ಕೂಡ ಹಾಕ್ತಾಳೆ, ಅದರಿಂದ ಅವನು ನಿನ್ನ ಅಳ್ತಾ ಇರ್ತಾನೆ. ಅಷ್ಟೊತ್ತಿಗೂ ಆಲಿಸ್ ಆ ಚಾಕುವಿನಿಂದ ಇವನ್ನ ಸಾಯಿಸೋದೇ ಇಲ್ಲ, ಅದರಿಂದ ಅವಳು ಆ್ಯಸಿಡ್ನ ತಗೊಂಡು ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಹಾಕ್ತಾಳೆ. ಇದಂತೂ ತುಂಬ ಭಯಂಕರವಾದ ಸೀನ್, ಅವನು ಇನ್ನೂ ನೋವಿನಿಂದ ಕಿಚ್ಕೊತಾನೆ ಇರ್ತಾನೆ. ಆದರೂ ಆಲಿಸ್ ಅವನ ಸಾಯಿಸದೇ ಇರೋದ್ರಿಂದ ಶೈಲಿನ್ ಇನ್ನು ಮುಂದಕ್ಕೆ ಬಂದು ಅವನ ಬಾಯಿನಲ್ಲಿ ಆ್ಯಸಿಡ್ನ ಹಾಕ್ಬಿಡ್ತಾಳೆ, ಅದರಿಂದ ಅವನ ಇನ್ನರ್ ಪಾರ್ಟ್ಸ್ ಎಲ್ಲ ಸುಟ್ಟೋಗ್ತವೆ, ಹಾಗೆ ಬ್ಲಡ್ ವಾಮಿಟ್ ಮಾಡ್ಕೊತಾನೆ. ಇನ್ನು ಅವನು ಆಲಿಸ್ ಕಡೆಗೆ ನೋಡ್ತಾನೆ ನನ್ನ ಸಾಯಿಸ್ಬಿಡು ಅನ್ನೋ ರೀತಿಯಲ್ಲಿ, ಅದರಿಂದ ಆಲಿಸ್ ಕೂಡ ಚಾಕುನ ತಗೊಂಡು ಅವನ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಶೈಲಿನ್ ಆಲಿಸ್ಗೆ ಅನಸ್ಥೇಷನ್ನ ಕೊಟ್ಟು ಅವಳನ್ನ ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ತಾಳೆ. ಯಾವ ಬ್ಯಾಗ್ ಆದರೆ ಮೈಕಲ್ ಆಲಿಸ್ಗೆ ಯೂರೋಪ್ ಟ್ರಿಪ್ಗೆ ಅಂತ ಕೊಟ್ಟಿರ್ತಾನೋ ಆ ಬ್ಯಾಗ್, ಇನ್ನು ಪ್ಯಾಕ್ ಮಾಡಿ ಅವಳನ್ನ ಮೈಕಲ್ ಕಾರ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಿಂದ್ಗಡೆಯಿಂದ ಮೈಕಲ್ ವೈಫ್ ಕೂಡ ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ಅವಳ ಕಾರ್ ಏನು ಬ್ರೇಕ್ ಡೌನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಆಲಿಸ್ ಅಂಡ್ ಶೈಲಿನ್ ಇಬ್ರು ಮನೆಗೆ ಸೇರ್ಕೊತಾರೆ. ಕಂಟೈನರ್ನಲ್ಲಿ ಇದ್ದ ವ್ಯಕ್ತಿಗಾಗಿ ಶೈಲಿನ್ ಮತ್ತೆ ಆ ಜ್ಯೂಸನ್ನು ತಗೊಂಡು ಹೋಗಿ ತಿನ್ನೋದಕ್ಕೆ ಕೊಡ್ತಾಳೆ. ಕಾರ್ ಬ್ರೇಕ್ ಡೌನ್ ಆಗಿರೋದ್ರಿಂದ ಮೈಕಲ್ ವೈಫ್ ಇಳಿದು ಹಾಗೆ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳ ಮೊದಲು ಶೈಲಿನ್ ಮನೆಗೆ ರೀಚ್ ಆಗ್ತಾಳೆ. ಅಲ್ಲಿ ಆಲಿಸ್ ಕಟ್ ಹಾಕಿರೋದನ್ನು ನೋಡಿ ಅವಳನ್ನ ಬಿಡಿಸ್ತಾಳೆ. ಆಲಿಸ್ ಜೊತೆ ಮೈಕಲ್ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಆಲಿಸ್ ನಾನು ಅದನ್ನ ಹೇಳೋದಕ್ಕಿಂತ ಮುಂಚೆ ನಾವು ಇಲ್ಲಿಂದ ತಪ್ಸ್ಕೊಂಡು ಓಡೋಗ್ಬೇಕು, ಇಲ್ಲಾಂದ್ರೆ ಆ ಸೈಕೋ ಲೇಡಿ ಇಲ್ಲಿಗೆ ಬಂದು ನಮ್ಮ ಇಬ್ಬರನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾಳೆ. ಇವರು ಇನ್ನೇನು ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ತಾ ಇರಬೇಕು, ಅವಾಗೆ ಅಲ್ಲಿಗೆ ಶೈಲಿನ್ ಬಂದ್ಬಿಡ್ತಾಳೆ. ಮೊದಲು ಅವಳು ಮೈಕಲ್ ವೈಫ್ನ ಸಾಯಿಸ್ಬಿಡ್ತಾಳೆ, ಅದು ಕೂಡ ಆಲಿಸ್ ಕಣ್ಣ ಮುಂದೆ ತುಂಬಾ ಘೋರವಾಗಿ. ಇನ್ನೊಂದು ಕಡೆ ಆಲಿಸ್ ಶೈಲಿನಿಂದ ತಪ್ಸ್ಕೊಂಡು ಓಡೋಗ್ತಾಳೆ, ಆದರೆ ಶೈಲಿನ್ ಬಂದು ಕೊನೆಯದಾಗಿ ಅವಳನ್ನ ಹಿಡ್ಕೊಂಡ್ಬಿಡ್ತಾಳೆ. ಆಮೇಲೆ ಅವಳನ್ನ ಕಟ್ಟಾಕಿ ಅವಳ ರೂಮ್ನಲ್ಲಿ ಕರ್ಕೊಂಡು ಹೋಗಿರ್ತಾಳೆ. ಅವಳು ಎದ್ದು ನೋಡಿದ ತಕ್ಷಣ ಅವಳ ಕಣ್ಣ ಮುಂದೆ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಯಾವ್ದಾದ್ರು ವಸ್ತುಗಳು ಇದ್ದಾವೋ ಎಲ್ಲ ಇರ್ತವೆ, ಬಟ್ ಅವಳನ್ನ ಕಟ್ಟಾಕಿರ್ತಾಳೆ. ಇನ್ನೊಂದು ಕಡೆ ವಿಂಡೋನಿಂದ ಶೈಲಿನ್ ಇವಳನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ.
ಆದರೆ ಯಾಕೆ ಶೆಲಿನ್ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ನಮ್ಗೆ ಡೌಟ್ ಬಂದಿರಬಹುದು. ಇವಾಗೆ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಶೆಲಿನ್ ಸಣ್ಣವಳು ಇದ್ದಾಗ ಅವ್ರ ಅಪ್ಪ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ಅವಳಿಗೆ ಒಂದು 13-14 ವರ್ಷಗಳು ಇರ್ತಾವೇನೋ. ಅವರಪ್ಪ ಶೆಲಿನ್ ಮತ್ತೆ ತನ್ನ ಅಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಅವರಮ್ಮ ಪ್ರಾಸ್ಟ್ಯೂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಅವ್ರಿಗೂ ವಯಸ್ಸಾಗಿರೋದ್ರಿಂದ ಅವರ ಶೆಲಿನ್ಗೆ ಮೇಕಪ್ ಹಾಕಿ ಮುದುಕರ ಜೊತೆ ಕಳಿಸ್ತಾ ಇದ್ರು, ಯಾಕಂದ್ರೆ ಅವರು ಜಾಸ್ತಿ ದುಡ್ಡನ್ನ ಕೊಡ್ತಾ ಇದ್ರು ಅಂತ. ಆದ್ರೆ ಇದು ಮಾತ್ರ ಶೆಲಿನ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವಳು ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ ಮೆಂಟಲಿ ಹಾಗೂ ಫಿಸಿಕಲಿ. ತನ್ನ ಅಮ್ಮನಿಗೆ ಪ್ರತಿ ಸಲ ನಾನು ಹೋಗಲ್ಲ ಅಂತ ಎದುರು ತಿರುಗಿ ಮಾತಾಡ್ತಾ ಇರ್ತಾಳೆ. ಆದ್ರೆ ಅವರ ಅಮ್ಮ ಇವಳನ್ನೇ ಹೊಡೆದು ಹಾಗೂ ಎದುರಿಸ್ತಾ ಇರ್ತಾಳೆ. ಇನ್ನು ಹೀಗೆ ನೋಡಿ ಕೆಲವು ದಿನಗಳು ಆಗಿದ್ಮೇಲೆ ಅವಳಿಗೆ ತುಂಬಾ ಕೋಪ ಬಂದು ಒಬ್ಬ ಕ್ಲೈಂಟ್ ಬಂದಿದ್ರೆ ಅವನ ಕೈ ಕಟ್ ಮಾಡ್ಬಿಡ್ತಾಳೆ. ಹಾಗೆ ಅವನು ಶೆಲಿನ ಹೊಡಿಬೇಕು ಅಂತ ಹತ್ರಕ್ಕೆ ಬರ್ತಾರೆ. ಅವನು ಶೆಲಿನ ಅಲ್ಲದೆ ಹೊರಗಡೆ ಬಂದು ತನ್ನ ಅಮ್ಮನ ಕೂಡ ಹೊಡಿತಾ ಇರ್ತಾನೆ. ಅವಾಗ ಸ್ಟವ್ ಮೇಲೆ ಆಯಿಲ್ ನ ಕೂಡ ಬಿಸಿ ಮಾಡ್ತಾ ಇರ್ತಾರೆ. ಶೆಲಿನ ಒಂದು ಚಾಕುವನ್ನ ತಗೊಂಡ್ ಬಂದು ಆ ವ್ಯಕ್ತಿಯ ಕಾಲಲ್ಲಿ ಚುಚ್ಚಿಬಿಡ್ತಾಳೆ. ಆಗ ಆ ವ್ಯಕ್ತಿ ಅದೇ ಗ್ಯಾಸ್ ಮೇಲೆ ಕುದಿತಾ ಇದ್ದ ಎಣ್ಣೆನ ತಗೊಂಡ್ ಬಂದು ಶೆಲಿನ್ ಮುಖದ ಮೇಲೆ ಚೆಲ್ಬಿಡ್ತಾನೆ. ಅದರಿಂದನೇ ಅವಳ ಮುಖ ಈ ರೀತಿ ಆಗೋಗ್ಬಿಟ್ಟಿರತ್ತೆ. ಅದರಿಂದ ಡಾಕ್ಟರ್ಸ್ 6 ತಿಂಗಳವರೆಗೂ ಕೆಲವೊಂದು ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿ ಅಂತ ಹೇಳಿ ಕೊಡ್ತಾರೆ. ಅವ್ರ ಅಮ್ಮ ಕೂಡ ಅವಳಿಗೆ ಆ ಟ್ಯಾಬ್ಲೆಟ್ಸ್ ನ ಹಾಕೊಳ್ಳೋದಿಕ್ಕೆ ಕೊಡ್ತಾರೆ. ಶೆಲಿನ್ಗೆ ಮಾತ್ರ ಮತ್ತೆ ಬ್ಯೂಟಿಫುಲ್ ಆಗಿ ರೆಡಿ ಆಗೋದು ಇಷ್ಟ ಇಲ್ಲ. ಒಂದ್ ವೇಳೆ ಆಗಿದ್ರೆ ಅವರಮ್ಮ ಮತ್ತೆ ಇದೇ ಕೆಲಸನ ಮಾಡಿಸ್ತಾರೆ ಅಂತ. ಅದರಿಂದ ಅವಳು ಆ ಟ್ಯಾಬ್ಲೆಟ್ಸ್ ನ ಹಾಕೊಂತಾ ಇರಲಿಲ್ಲ. ಅವಾಗ ಅವ್ರ ಅಮ್ಮನಿಗೆ ಕೋಪ ಬಂದು ಒಂದು ಕತ್ರೆಯನ್ನ ತಗೊಂಡ್ ಬಂದು ಅವಳ ಮುಖನ ಕುಯ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಆಗಿದ್ಮೇಲೆ ಅವ್ರ ಅಮ್ಮನಿಗೆ ಪಾಪ ಅಂತ ಅನ್ಸಿ ಅವಳನ್ನ ಹಿಡ್ಕೊಂಡು ಅಗ್ ಮಾಡ್ಕೊಂತಾರೆ. ಆದ್ರೆ ಅಷ್ಟೊತ್ತಿಗೆ ಟೈಮ್ ಮೀರೋಗಿರುತ್ತೆ. ಈಗ ಶೈಲಿನ್ ಕಂಪ್ಲೀಟ್ ಆಗಿ ಸೈಕೋ ಆಗ್ಬಿಟ್ಟಿರ್ತಾಳೆ, ಮೆಂಟಲಿ ಆಗಿ ಡಿಸ್ಟರ್ಬ್ ಆಗಿರ್ತಾಳೆ. ಅದರಿಂದ ಆ ಕತ್ರೆಯನ್ನ ಹಿಡ್ಕೊಂಡು ಅವ್ರ ಅಮ್ಮನ್ನ ಚುಚ್ಚಿ ಅನ್ಕಾನ್ಶಿಯಸ್ ಮಾಡ್ತಾಳೆ. ಅದರಿಂದ ಅವ್ರ ಅಮ್ಮನ ಕರ್ಕೊಂಡ್ ಬಂದು ಹೀಗೆ ಕಂಟೈನರ್ ನಲ್ಲಿ ಬಂಧಿಸಿ ಆ ಇಲಿಗಳ ಜ್ಯೂಸ್ ಅನ್ನ ಕೊಟ್ಟು ತಿನ್ನೋದಕ್ಕೆ ಹೇಳ್ತಾ ಇರ್ತಾಳೆ. ಇನ್ನು ಅದು ದಿನ ತಿನ್ನೋದ್ರಿಂದ ಅವ್ರ ಅಮ್ಮ ಕೂಡ ಒಂದು ಪ್ರಾಣಿ ತರ ಆಗ್ಬಿಟ್ಟಿರ್ತಾರೆ. ಹಾಗಾದ್ರೆ ನಿಮ್ಗೆ ಇನ್ನೊಂದು ಡೌಟ್ ಬಂದಿರಬಹುದು, ಅವಳು ಆಲಿಸ್ ನ ಯಾಕೆ ಕರ್ಕೊಂಡ್ ಬಂದು ಬಂದಿದ್ದಾಳೆ ಅಂತ. ಅವಳು ಚಿಕ್ಕವಳಿದ್ದಾಗಿಂದಲೂ ಕೂಡ ಅವಳ ಪ್ರೀತಿಯಾಗಿ ಯಾರು ನೋಡ್ಕೊಂತಾ ಇರಲಿಲ್ಲ, ಆಲಿಸ್ ಮಾತ್ರನೇ ಅವಳನ್ನ ಪ್ರೀತಿಯಾಗಿ ನೋಡ್ಕೊಂತಾ ಇದ್ರು. ಅದರಿಂದ ಅವಳನ್ನ ಮಿಸ್ ಮಾಡ್ಕೋಬೇಕು ಅಂತ ಶೆಲಿನ್ಗೆ ಅನ್ಸಲಿಲ್ಲ. ಅವಳನ್ನ ಇಟ್ಕೊಂಡ್ ಬಂದು ಎನಿ ಟೈಮ್ ಅವಳನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಶೆಲಿನ್ ಅನ್ಕೊಂಡಿರ್ತಾಳೆ. ಆಲಿಸ್ ಅಂದ್ರೆ ಶೆಲಿನ್ಗೆ ತುಂಬಾ ಇಷ್ಟ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದ್ರೆ ಕೆಳಗಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.